ನೋಡ ನೋಡುತ್ತಲೇ ಶಾಲಾ ಕಟ್ಟಡ ಕುಸಿದಿತ್ತು ಚನ್ನೇನಹಳ್ಳಿಯಲ್ಲಿ. ಈ ಕುರಿತು ಸುವರ್ಣ ನ್ಯೂಸ್ ವರದಿ ಪ್ರಸಾರ ಆಗ್ತಾ ಇರುವಂತಹ ಬೆನ್ನಲ್ಲೇ ಹಾಸನದ ಚನ್ನೇನಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ ಬಿಇಒ. ಬೆಳಗಿನ ಪ್ರಾರ್ಥನೆಯ ವೇಳೆ ಶಾಲಾ ಕಟ್ಟಡ ಕುಸಿದಿತ್ತು. ಅದೃಷ್ಟವಶಾತ್ ಶಾಲಾ ಕೊಠಡಿಯೊಳಗೆ ವಿದ್ಯಾರ್ಥಿಗಳು ಇರಲಿಲ್ಲ. ಚನ್ನರಾಯಪಟ್ಟಣ ತಾಲೂಕು ಚನ್ನೇನಹಳ್ಳಿಯಲ್ಲಿ ಬಹಳ ದೊಡ್ಡ ದುರಂತ ಹೀಗಾಗಿ ತಪ್ಪಿತ್ತು. ಈ ಗೋಡೆ ಕುಸಿತದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಶಿಕ್ಷಣಾಧಿಕಾರಿಗಳು ದೌಡಾಯಿಸಿದ್ದಾರೆ, ಪರಿಶೀಲನೆ ನಡೆಸುತ್ತಾ ಇದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗಿನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಗೋಡೆ ಕುಸಿತ ಆಗಿದೆ. ಸರ್ಕಾರಿ ಶಾಲೆಯಲ್ಲಿ ಒಟ್ಟು 25 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ದೂರು ಕೊಟ್ಟರೂ ಕೂಡ ಕಟ್ಟಡದ ದುರಸ್ತಿಗೆ ಶಿಕ್ಷಣಾಧಿಕಾರಿಗಳು ಕ್ರಮ ಕೈಗೊಂಡಿರಲಿಲ್ಲ. ಪರಿಣಾಮ ಈಗ ಶಾಲಾ ಕಟ್ಟಡ ಕುಸಿದಿದೆ. ಅದೃಷ್ಟವಶಾತ್ ಬೆಳಗಿನ ಪ್ರಾರ್ಥನೆಯ ವೇಳೆಯಾಗಿದ್ದರಿಂದ ಅವರು ಯಾರೂ ಕೂಡ ಕಟ್ಟಡದ ಒಳಗಿರಲಿಲ್ಲ ವಿದ್ಯಾರ್ಥಿಗಳು. ಹಾಗಾಗಿ ಬಹಳ ದೊಡ್ಡದಾದಂತಹ ದುರಂತವೊಂದು ತಪ್ಪಿರುವಂಥದ್ದು ನೋಡ ನೋಡ್ತಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶಾಲಾ ಕಟ್ಟಡ ಕುಸಿತಾ ಇರೋದನ್ನ, ಕಟ್ಟಡದ ದುರಸ್ತಿಗೆ ದಿವ್ಯ ನಿರ್ಲಕ್ಷ್ಯ ತೋರಿದ್ರು ಅಧಿಕಾರಿಗಳು. ಈಗ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತು ವರದಿ ಪ್ರಸಾರ ಆಗ್ತಾ ಇದ್ದಂತೆ ಬಿಇಒ ದೌಡಾಯಿಸಿದ್ದಾರೆ ಸ್ಥಳಕ್ಕೆ, ಅಲ್ಲಿನ ಪರಿಸ್ಥಿತಿಯನ್ನ ಪರಿಶೀಲಿಸ್ತಾ ಇದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಚನ್ನೇನಹಳ್ಳಿಯಲ್ಲಿ ನಡೆದಂತಹ ದುರಂತ ಇದು. ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಶಾಲಾ ಮಕ್ಕಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರು. ಹೀಗಾಗಿ ಶಾಲಾ ಕಟ್ಟಡದ ಒಳಗಿರಲಿಲ್ಲ, ಹಾಗಾಗಿ ಅದೃಷ್ಟವಶಾತ್ ಬಚಾವ್ ಆಗಿದ್ದಾರೆ. ಹೇಗೆ ಆ ಗೋಡೆ ಕುಸಿದೆ ಅನ್ನೋದನ್ನ, ಒಂದೊಮ್ಮೆ ಆ ಮಕ್ಕಳು ಒಳಗಿದ್ದಿದ್ರೆ ಏನ್ ಗತಿ? ಈ ಕಟ್ಟಡದ ಈ ಅವಸ್ಥೆಯ ಬಗ್ಗೆ ಈ ಹಿಂದೆಯೇ ಗಮನಕ್ಕೆ ತಂದಿದ್ರು ಕೂಡ ದುರಸ್ತಿ ಕಾರ್ಯ ನಡೆದಿರಲಿಲ್ಲ ಅಧಿಕಾರಿಗಳ ವರ್ಗದಿಂದ. ನೋಡ ನೋಡ್ತಲೇ ಶಾಲಾ ಗೋಡೆ ಕುಸಿತು. ಒಟ್ಟು 25 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಈಗ ಸ್ಥಳಕ್ಕೆ ಬಿಇಒ ದೌಡಾಯಿಸಿದ್ದಾರೆ.